ಓಕೆ, ದಾಳಿ ಏನೋ ನಡೆದಿದೆ, ಆದರೆ ದಾಳಿ ಯಾಕೆ ಆಯಿತು ಅನ್ನೋದಕ್ಕೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ನೋಡಿ, ಪರಮೇಶ್ವರ್ ಶಿಕ್ಷಣ ಸಂಸ್ಥೆಗಳ ಮೇಲೆ ಐಟಿ ದಾಳಿ ಯಾಕೆ ನಡೆದಿದೆ ಅನ್ನೋದಕ್ಕೆ ಉತ್ತರವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈ ಅನುಮಾನಗಳು ಕೂಡ ಈಗ ಎಡೆ ಮಾಡಿಕೊಡ್ತಾ ಇದೆ. ಕಾರಣ, ಮೆಡಿಕಲ್ ಸೀಟು ಅಕ್ರಮ ಮಾರಾಟದ ಬಗ್ಗೆ ಅನುಮಾನ ಬಂದಿದೆ, ಹಾಗಾಗಿ ಈ ದಾಳಿ ನಡೆದಿರಬಹುದು ಎನ್ನಲಾಗ್ತಾ ಇದೆ. ಬಟ್ ಗೊತ್ತಿಲ್ಲ, ಐಟಿ ದಾಳಿ ನಡೆದಿರೋಕ್ಕೆ ಹಲವಾರು ರೀತಿಯಾದಂಥ ಕಾರಣಗಳಿರುತ್ತೆ. ಅದು ಒಂದು ತಿಂಗಳು ಎರಡು ತಿಂಗಳಿಂದ ಇರಲಿಲ್ಲ, ಸುಮಾರು 6-7 ತಿಂಗಳಿಂದಲೂ ಕೂಡ ಅದರ ಬಗ್ಗೆ ತನಿಖೆಯನ್ನು ಮಾಡಿರ್ತಾರೆ, ಅದಾದ ನಂತರ ದಾಳಿ ನಡೆದಿರುತ್ತೆ. ಬಟ್ ಈಗ ಬರ್ತಾ ಇರುವಂಥ ಕೆಲವೊಂದಿಷ್ಟು ಅನುಮಾನಗಳ ಮಾಹಿತಿ ಏನು ಅಂತಂದರೆ, ಮೆಡಿಕಲ್ ಸೀಟು ಅಕ್ರಮ ಮಾರಾಟದ ಬಗ್ಗೆ ಅನುಮಾನ ಬರ್ತಾ ಇದೆ. ಇಂಜಿನಿಯರಿಂಗ್ ಪದವಿ ಕಾಲೇಜುಗಳ ಮೇಲೆ ದಾಳಿಯನ್ನು ಮಾಡಿದಿರೋದಕ್ಕೆ ಕಾರಣಗಳು ಏನು ಅಂತಂದರೆ, ಸೀಟ್ಗಳನ್ನು ಬ್ಲಾಕ್ ಮಾಡಿಟ್ಕೊಂಡು ಅದನ್ನು ಹೆಚ್ಚಿನ ದುಡ್ಡಿಗೆ ಸೀಟನ್ನು ಮಾರಾಟ ಮಾಡಿದ್ದಾರೆ ಅನ್ನೋ ಅನುಮಾನದ ಮೇರೆಗೆ ಈ ದಾಳಿ ನಡೆದಿರಬಹುದು ಎನ್ನಲಾಗ್ತಾ ಇದೆ. ಅಲ್ಲಿ ಶಿಕ್ಷಣ ಸಂಸ್ಥೆಗಳ ಮೇಲೆ ದಾಳಿ ನಡೆದಿರೋದಕ್ಕೆ ಈ ರೀತಿಯಾದಂಥ ಅನುಮಾನಗಳು ಹಲವಾರಿದೆ. ಬಟ್ ಒಂದು ಕಡೆಯಾಗಿ ಪರಮೇಶ್ವರ್ ಅವರ ವಿಚಾರದಲ್ಲಿ ಈಗ ದಾಳಿ ನಡೆದಿರೋದು ಅವರ ಮನೆ, ಜೊತೆಗೆ ಕಾಲೇಜುಗಳ ಮೇಲೆ ಐಟಿ ದಾಳಿ ನಡೆದಿರುವಂಥದ್ದು, ಶಿಕ್ಷಣ ಸಂಸ್ಥೆಗಳ ಮೇಲೆ ಐಟಿ ದಾಳಿ ನಡೆದಿರೋದು ಯಾಕೆ ಅನ್ನೋ ಅನುಮಾನದಲ್ಲಿ ಮೆಡಿಕಲ್ ಸೀಟು ಅಕ್ರಮವಾಗಿ ಮಾರಾಟವನ್ನು ಮಾಡಲಾಗಿದೆ ಅನ್ನೋ ಅನುಮಾನವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಆ ಅನುಮಾನಗಳು ಬರ್ತಾ ಇದೆ, ಹಾಗಾಗಿ ದಾಳಿ ನಡೆದಿರಬಹುದು ಎನ್ನಲಾಗ್ತಾ ಇದೆ. ಓಕೆ, ನನ್ನ ಸಹೋದ್ಯೋಗಿ ಮುರಳೀಧರನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ, ಪರಮೇಶ್ವರ್ ಅವರ ಬೆಂಗಳೂರಿನಲ್ಲಿರುವಂತಹ ಸದಾಶಿವನಗರ ನಿವಾಸದಿಂದ. ಎಸ್ ಮುರಳಿ, ಈಗ ಬರ್ತಾ ಇರುವಂತಹ ಮಾಹಿತಿ ಏನು? ಸದಾಶಿವನಗರದ ನಿವಾಸದಲ್ಲಿ ಇನ್ನೂ ತನಿಖೆ ಹಾಗೆ ಮುಂದುವರಿತಾ ಇದೆಯಾ ಏನು? ಖಂಡಿತವಾಗಿ ಅವರು ನನ್ನ ಪ್ರಮುಖವಾಗಿ ಏನಂದ್ರೆ ಈಗಿನ ಮಾಹಿತಿ ಸಿಗ್ತಾ ಇರುವಂತದ್ದು ಪರಮೇಶ್ವರ ಅವರ ಮೆಡಿಕಲ್ ಕಾಲೇಜ್ ಏನಿತ್ತು, ಮೆಡಿಕಲ್ ಕಾಲೇಜ್ನಲ್ಲಿ ಸೀಟ್ ಬ್ಯಾಕಿಂಗ್ ಅಂದ್ರೆ ಮೆಡಿಕಲ್ ಮಾಫಿಯಾ ಕಾಲೇಜಿನ ಸೀಟ್ಗಳನ್ನು ಕೊಡುವ ವಿದ್ಯಾರ್ಥಿಗಳಿಗೆ ಕೊಡೋ ಹಿನ್ನೆಲೆಯಲ್ಲಿ ಮಾಫಿಯಾ ನಡೆದಿದೆ ಅನ್ನೋ ಮಾಹಿತಿಯನ್ನು ಆಧರಿಸಿ, ಮತ್ತು ಏನಂದ್ರೆ ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ಒಂದು ಕಾಲೇಜಿನಲ್ಲಿ ಸೀಟನ್ನು ಕೊಡಬೇಕಾದ್ರೆ ಅಂದ್ರೆ ಕೊನೆಯ ಹಂತದಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ ಅಂತ ಏನಿರ್ತವೆ, ಆ ಮ್ಯಾನೇಜ್ಮೆಂಟ್ ಸೀಟ್ಗಳನ್ನು ಕೊಡಲಿಕ್ಕೂ ಸಹ ಮಾರಾಟ ಮಾಡೋ ದಂಧೆ ನಡೀತಾ ಇದೆ ಅನ್ನೋ ಆರೋಪದ ಮೇಲೆ ಈಗ ಐಟಿ ಅಧಿಕಾರಿಗಳು ದಾಳಿ ನಡೆಸಿರುವಂತದ್ದು. ಪ್ರಮುಖವಾಗಿ ಸೀಟನ್ನು ಬ್ಲಾಕಿಂಗ್ ಮಾಡುವಂಥದ್ದು, ಸಿಲೆಂಡರ್ ಮಾಡುವಂತದ್ದು, ಇದೆಲ್ಲ ಸಹ ನಡೀತಾ ಇರುತ್ತೆ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ. ಆ ಮಾಹಿತಿಯನ್ನು ಆಧರಿಸಿ ಅಂದ್ರೆ ಅದರಲ್ಲಿ ಅವ್ಯವಹಾರ ನಡೆದಿದೆ. ಯಾಕಂದ್ರೆ ಈಗ ಒಬ್ಬ ವಿದ್ಯಾರ್ಥಿಗೆ ಒಂದು ಸೀಟನ್ನ, ಮ್ಯಾನೇಜ್ಮೆಂಟ್ ಸೀಟನ್ನ ಪಡೆದುಕೊಳ್ಳೋದಕ್ಕೆ ಸರಿಸುಮಾರು 5-10 ಲಕ್ಷ ಹಣ ಇದ್ರೆ ಅದಕ್ಕೆ ಹೆಚ್ಚಿನ, ಅಂದ್ರೆ ಕೊನೆಯ ಹಂತದಲ್ಲಿ ಅದಕ್ಕೆ ಹೆಚ್ಚಿನ ಹಣವನ್ನ ಪಡೆದುಕೊಳ್ತಾ ಹೋಗ್ತಾರೆ, ಅದನ್ನ ನಗದು ರೂಪದಲ್ಲಿ ಹಣವನ್ನ ಪಡೆದುಕೊಂಡಿದ್ದಾರೆ, ಜೊತೆಗೆ ಅದಕ್ಕೆ ಆದಾಯ ತೆರಿಗೆ ವಂಚನೆ ಆಗಿದೆ ಅನ್ನೋ ಆರೋಪದ ಮೇಲೆ ಈಗ ದಾಳಿಯನ್ನ ನಡೆಸಿರುವಂತದ್ದು. ದಾಳಿಯನ್ನ ನಡೆಸಿ ಪ್ರಮುಖವಾಗಿ ಏನಂದ್ರೆ ಪರಮೇಶ್ವರ್ ಅವರ ಕಾಲೇಜ್ಗಳೇನಿತ್ತು, ಮೆಡಿಕಲ್ ಕಾಲೇಜ್ಗಳು ಮತ್ತು ಇಂಜಿನಿಯರಿಂಗ್ ಕಾಲೇಜ್ಗಳಿತ್ತು, ಆ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಈ ಅವ್ಯವಹಾರಗಳು ನಡೆದಿದ್ದಾವೆ ಅನ್ನೋದ್ರ ಬಗ್ಗೆ ಸ್ಪಷ್ಟೀಕರಣ ಅವರಿಗೆ ಸಿಕ್ಕಿರುವಂತದ್ದು. ಅಂದ್ರೆ ಈ ಹಿಂದೆ ಕಳೆದ 4-5 ವರ್ಷಗಳ ಹಿಂದೆ ವೈದೇಹಿ ಮೆಡಿಕಲ್ ಕಾಲೇಜ್ ಏನಿತ್ತು, ಮೆಡಿಕಲ್ ಕಾಲೇಜ್ ಮೇಲೆ ದಾಳಿ ನಡೆಸಿದಾಗಲೂ ಸಹ ಈ ಪ್ರಕರಣ, ಇದೇ ರೀತಿಯ ಪ್ರಕರಣಗಳು ಸಹ ಬೆಳಕಿಗೆ ಬಂದಿತ್ತು. ಆ ಮಾಹಿತಿಯನ್ನು ಆಧರಿಸಿ ಈಗ ಪರಮೇಶ್ವರ್ ಅವರು, ಅಂದ್ರೆ ಅದೇ ರೀತಿಯ ಮಾಹಿತಿಗಳು ಸಿಕ್ಕಿದ ಹಿನ್ನೆಲೆಯಲ್ಲಿ ಪರಮೇಶ್ವರ್ ಅವರ ಮನೆಯ ಮೇಲೆ ಮತ್ತು ಅವರ ಮೆಡಿಕಲ್ ಕಾಲೇಜ್ ಮತ್ತು ಇಂಜಿನಿಯರಿಂಗ್ ಕಾಲೇಜ್ಗಳ ಮೇಲೆ ದಾಳಿಯನ್ನು ನಡೆಸಿರುವಂತದ್ದು. ಅಂದ್ರೆ ಪ್ರಸ್ತುತ ಸ್ಥಿತಿಯಲ್ಲಿ ವಿದ್ಯಾರ್ಥಿಗಳಿಂದ ಹಣವನ್ನು ಪಡೆದುಕೊಂಡಿದ್ದಾರೆ, ನಗದು ರೂಪದಲ್ಲಿ ಹಣವನ್ನು ಪಡೆದುಕೊಂಡು ಸೀಟನ್ನು ಕೊಟ್ಟಿದ್ದಾರೆ, ಅಂದ್ರೆ ಸೀಟನ್ನು ಬ್ಲಾಕ್ ಮಾಡುವಂಥದ್ದು, ಮತ್ತೆ ಈಗ ಯಾವುದಾದ್ರೂ ಒಬ್ಬ ಸೀಟನ್ನು ಪಡೆದುಕೊಂಡಿರ್ತಾನೆ, ಅದನ್ನ ಇನ್ನೊಬ್ಬ ವಿದ್ಯಾರ್ಥಿಗೆ ಸಿಲೆಂಡರ್ ಮಾಡುವಂಥದ್ದು, ಅದರಲ್ಲಿ ಹಣದ ವ್ಯವಹಾರ ನಡೆದಿದೆ, ಅದನ್ನು ಸಹ ನಗದು ರೂಪದಲ್ಲಿ ನಡೆದಿದೆ, ಅದಕ್ಕೆಲ್ಲ ಸಹ ಆದಾಯ ತೆರಿಗೆಯ ವಂಚನೆ ಆಗಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟೀಕರಣ ಏನೋ ಸಿಕ್ಕಿರುವಂಥದ್ದು. ಜೊತೆಗೆ ಐಟಿ ಅಧಿಕಾರಿಗಳಿಗೂ ಆ ಮಾಹಿತಿಯನ್ನು ಆಧರಿಸಿ ಈಗ ದಾಳಿಯನ್ನು ನಡೆಸಿರುವಂಥದ್ದು ಅನ್ನೋದ್ರ ಬಗ್ಗೆ ಪ್ರಾಥಮಿಕವಾಗಿ ಮಾಹಿತಿಗಳು ತಿಳಿದು ಬರ್ತಾ ಇರುವಂಥದ್ದು. ಅರುಣ್ ಮುಳ್ಳಿ, ಇದು ಒಂದು ಅಂಶ ಆಗಿರಬಹುದು ಅಂತ ಅನಿಸ್ತಾ ಇದೆ, ಬಟ್ ಅದು ಒಂದೆರಡು ತಿಂಗಳಲ್ಲಿ ಮಾತ್ರ ದಾಳಿ ನಡೆಯಕ್ಕಾಗಲ್ಲ. ನಿಮಗೂ ಕೂಡ ಗಮನಕ್ಕಿದೆ, ಹಲವಾರು ಕೇಸ್ಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಸುಮಾರು 6-7 ತಿಂಗಳುಗಳನ್ನು ತೆಗೆದುಕೊಳ್ಳುತ್ತೆ ಐಟಿ ದಾಳಿಯನ್ನು ನಡೆಸಬೇಕಾದ್ರೆ. ಸೊ ಅದು ಒಂದೇ ಅಂತ ಅನಿಸುತ್ತಾ ಅಥವಾ ಇನ್ನು ಹಲವಾರು ರೀತಿಯಾದಂಥ ಅಂಶಗಳಿರಬಹುದು ಅನಿಸುತ್ತಾ ಮುರಳಿ? ಖಂಡಿತವಾಗಿಯೂ, ಯಾಕೆಂದ್ರೆ ಕೇವಲ ಒಂದು ಅಂಶನ ಆಧರಿಸಿ ದಾಳಿಯನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಐಟಿ ಅಧಿಕಾರಿಗಳು ಸಾಕಷ್ಟು ಹೋಮ್ವರ್ಕ್ ಅನ್ನು ಮಾಡಿರ್ತಾರೆ, ಪ್ರಿಪರೇಷನ್ ಅನ್ನು ಮಾಡಿಕೊಂಡಿರ್ತಾರೆ, ಜೊತೆಗೆ ತೆರಿಗೆ ವಂಚನೆ ಯಾವ್ಯಾವ ಮೂಲದಿಂದ ಆಗ್ತದೆ ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟೀಕರಣ ಸ್ಪಷ್ಟವಾಗಿ ಮಾಹಿತಿಯನ್ನು ಕಲೆ ಹಾಕ್ತಾ ಹೋಗ್ತಾರೆ. ಅಂದ್ರೆ ಮೆಡಿಕಲ್ ಕಾಲೇಜ್ ಅಂದ್ರೆ ಈ ಟರ್ಮ್ ಏನಿದೆ, ಇದು ಮೆಡಿಕಲ್ ಕಾಲೇಜ್ ಮತ್ತು ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ವಿದ್ಯಾರ್ಥಿಗಳು ಪ್ರವೇಶವನ್ನು ಪಡೆದುಕೊಳ್ಳುವಂತಹ ಸಂದರ್ಭ. ಪ್ರವೇಶವನ್ನು ಪಡೆದುಕೊಳ್ಳುವಂತಹ ಸಂದರ್ಭದಲ್ಲಿ ಅಂದ್ರೆ ಕಳೆದ 6 ತಿಂಗಳಿಂದನೂ ಸಹ ಅದ್ರ ಬಗ್ಗೆ ಹೋಮ್ವರ್ಕ್ ಅನ್ನು ಮಾಡಿಕೊಳ್ತಾ ಬರ್ತಾರೆ. ಆ ಸಂದರ್ಭದಲ್ಲಿ ಈ ಪ್ರವೇಶವನ್ನು ಪಡೆದುಕೊಳ್ಳುವ ಸಂದರ್ಭದಲ್ಲಿ ಹಣದ ವಹಿವಾಟು ಇರುತ್ತೆ, ಜೊತೆಗೆ ಐಟಿ ಅಧಿಕಾರಿಗಳು ಈ ಸಂದರ್ಭದಲ್ಲಿ ದಾಳಿಯನ್ನು ನಡೆಸಿದರೆ ಸೂಕ್ತ ಸಾಕ್ಷ್ಯಾಧಾರಗಳು ಸಿಗ್ತವೆ, ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ದಾಖಲೆಗಳನ್ನ ವಶಕ್ಕೆ ತೆಗೆದುಕೊಳ್ಳುವುದು, ಜೊತೆಗೆ ಪ್ರಮುಖವಾಗಿ ನಗದು ಹಣವನ್ನ ಸೀಸ್ ಮಾಡುವಂತಹ ಪ್ರಯತ್ನಗಳು ಸಹ ಐಟಿ ಅಧಿಕಾರಿಗಳಿಗೆ ಅವಕಾಶಗಳು ಹೆಚ್ಚಾಗಿರ್ತವೆ. ಆ ಹಿನ್ನೆಲೆಯಲ್ಲಿ ಇದನ್ನ ಪ್ರಿಪೇರ್ ಅನ್ನು ಮಾಡಿಕೊಂಡು ಈ ಸಂದರ್ಭದಲ್ಲಿ ದಾಳಿಯನ್ನು ನಡೆಸಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಜೊತೆಗೆ ಮೆಡಿಕಲ್ ಕಾಲೇಜ್ನ ಮಾಫಿಯಾ ಈಗಾಗಲೇ ಗೊತ್ತಿರುವಂತದ್ದು, ಸಾಕಷ್ಟು FIR ಗಳಾಗಿದಾವೆ, ಸಾಕಷ್ಟು FIR ಗಳಲ್ಲಿ ಸಾಕಷ್ಟು ಜನ
ಸೀಟನ್ನು ಕೊಡಿಸ್ತೀನಿ ಅಂತ ಹೇಳಿ ಮೋಸವನ್ನು ಮಾಡಿರುವಂತದ್ದು ಇದೆಲ್ಲ ಸಹ ಬೆಳಕಿಗೆ ಬಂದ ಹಿನ್ನೆಲೆಯಲ್ಲಿ ಐಟಿ ಅಧಿಕಾರಿಗಳು ಸೂಕ್ತ ಸಮಯದಲ್ಲಿ ದಾಳಿಯನ್ನು ನಡೆಸಿದರೆ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಕಾಲೇಜ್ಗಳ ಮೇಲೆ ಅನ್ನೋದು ಒಂದು ಪರಮೇಶ್ವರ ಅವರ ವಿಚಾರದಲ್ಲೂ ಅದೇ ಆಗಿರುವಂತದ್ದು ಮತ್ತೆ ಜಾಲಪ್ಪ ಅವರ ಮೆಡಿಕಲ್ ಕಾಲೇಜ್ ಏನಿತ್ತು ಅದರಲ್ಲೂ ಸಹ ದಾಳಿಯನ್ನು ನಡೆಸಿರೋದು ಇದೇ ಕಾರಣಕ್ಕೆ ಅನ್ನೋದ್ರ ಬಗ್ಗೆ ಈಗ ಸ್ಪಷ್ಟವಾಗಿ ಮಾಹಿತಿಗಳು ಗೊತ್ತಾಗ್ತಿರೋದು. ಇದನ್ನ ಆಧರಿಸಿ ಈಗ ಐಟಿ ಅಧಿಕಾರಿಗಳು ಪರಮೇಶ್ವರ ಅವರಿಂದ ಹೇಳಿಕೆಯನ್ನು ಪಡೆದುಕೊಳ್ತಿದ್ದಾರೆ. ಕೊರಟಗೆರೆಯ ಏನಂದ್ರೆ ಪ್ರವಾಸಿ ಮಂದಿರ ಏನಿತ್ತು ಪ್ರವಾಸಿ ಮಂದಿರದಲ್ಲಿ ಈಗ ಹೇಳಿಕೆಯನ್ನು ಪಡೆದುಕೊಳ್ತಾ ಇರುವಂತದ್ದು ಅಂದ್ರೆ ಇಬ್ಬರು ಐಟಿ ಅಧಿಕಾರಿಗಳು ಅವರ ಮುಂದೆ ಇದ್ದಾರೆ. ಜೊತೆಗೆ ಇಲ್ಲಿನ ದಾಖಲಾತಿಗಳು ಅಂದ್ರೆ ಪ್ರಮುಖವಾಗಿ ಸದಾಶಿವನಗರದ ಮನೆಯಲ್ಲಿ ಸಿಕ್ಕಂತ ದಾಖಲಾತಿಗಳಿರುವುದು ಮತ್ತು ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಕಾಲೇಜ್ಗಳು ಎಜುಕೇಶನ್ ಟ್ರಸ್ಟ್ಗಳೇನಿತ್ತು ಅಲ್ಲಿ ಸಿಕ್ಕಂತ ದಾಖಲಾತಿಗಳೇನಿತ್ತು ಆ ದಾಖಲಾತಿಗಳನ್ನೆಲ್ಲ ಸಹ ವಶಕ್ಕೆ ತೆಗೆದುಕೊಂಡು ಅದರಲ್ಲಿ ಸಿಕ್ಕಂತ ಅಂಶಗಳನ್ನ ಪ್ರಶ್ನಾವಳಿಯನ್ನ ಮಾಡ್ತಾ ಇರುವಂತದ್ದು ಅರುಣ್. ಓಕೆ ಮುರಳಿ, ಆದ್ರೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರನ್ನ ಈಗ ಇಡಿ ವಿಚಾರಣೆ ನಡೆಸ್ತಾ ಇದೆ. ಮಗದೊಂದು ಕಡೆ ಅವರು ತಿಹಾರ್ ಜೈಲಿನಲ್ಲಿದ್ದಾರೆ. ಬಟ್ ಡಿ ಕೆ ಸುರೇಶ್ ಅವರಾಗಿರಬಹುದು, ಅದಕ್ಕೆ ಸಂಬಂಧಪಟ್ಟಂತಹ ಹಲವಾರು ರೀತಿಯಾದಂತಹ ವಿಚಾರಣೆಯನ್ನ ಇಡಿ ಮಾಡ್ತಾ ಇದೆ. ಆ ಕೇಸಿಗೂ ಈ ಕೇಸಿಗೆ ಏನಾದರೂ ಲಿಂಕ್ ಸಿಕ್ಕಿರಬಹುದಾ ದಾಳಿ ನಡೆಸೋಕೆ? ಯಾಕಂದ್ರೆ ನಿನ್ನೆ ಮೊನ್ನೆ ಅಷ್ಟೇ ವಿಚಾರಣೆ ನಡೆದಿತ್ತು. ಖಂಡಿತವಾಗಿ ಸ್ಪಷ್ಟತೆ ಅದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಕೆಲವೊಂದು ವಿಚಾರಗಳಲ್ಲಿ ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಮನೆಯಲ್ಲಿ ದಾಳಿ ನಡೆಸಿದ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ಸಿಕ್ಕಂತ ಕೆಲವೊಂದು ಡಾಕ್ಯುಮೆಂಟ್ಸ್ಗಳೇನಿತ್ತು ಮತ್ತು ಕೆಲವೊಂದು ಆಸ್ತಿ ಪತ್ರಗಳೇನಿತ್ತು ಆ ಆಸ್ತಿ ಪತ್ರಗಳನ್ನ ಆಧರಿಸಿ ಮತ್ತೊಬ್ಬ ಒಂದಷ್ಟು ಬಿಸ್ನೆಸ್ ಮನೆಗಳ ಮೇಲೆ ಮನೆ ಮೇಲೂ ಸಹ ದಾಳಿಯನ್ನು ನಡೆಸಿದ್ರು. ಆದ್ರೆ ಇವತ್ತಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಆ ಲಿಂಕ್ ಏನಾದ್ರು ಸಿಕ್ಕಿದ್ಯಾ, ಆ ಲಿಂಕ್ ಅನ್ನ ಆಧರಿಸಿ ಇವರೇನಾದ್ರು ದಾಳಿಯನ್ನು ನಡೆಸಿದಾರ ಅನ್ನೋದ್ರ ಬಗ್ಗೆ ಸ್ಪಷ್ಟತೆಗಳು ಇಲ್ಲ. ಈಗ ಪ್ರಸ್ತುತ ಸ್ಥಿತಿಯಲ್ಲಿ ಅಂತದನ್ನ ಫೈನಲೈಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅರುಣ. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ.